Yes, good morning. ನಾವು ಏನಪ್ಪಾ ಅಂದ್ರೆ ಚಾಪ್ಟರ್ ಫೋರ್ ರೀಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ನಾವು ಓಕೆ ಎಸ್ ಚಾಪ್ಟರ್ ಫೋರ್ ರೀಪ್ರೊಡಕ್ಟಿವ್ ಹೆಲ್ತ್ ಅದರಲ್ಲಿ ಕ್ವಶನ್ ಆನ್ಸರ್ಸ್ ಅನ್ನ ನೋಡ್ತಾ ಇದ್ದೀವಿ ಅಂದ್ರೆ ಪ್ರಿವಿಯಸ್ ಇಯರ್ ಬಂದರಲ್ಲಿ ಕ್ವಶನ್ಸ್ ಪ್ಲಸ್ ಆನ್ಸರ್ ಈಗ ಆಲ್ರೆಡಿ ನಾವೊಂದು 12 or 11 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದೀವಿ ಓಕೆ ಮ್ಯಾಕ್ಸಿಮಮ್ ಇಲ್ಲಿ ಏನು ರಿಪೀಟ್ ಆಗಿದೆ ಅದು ಕ್ವಶನ್ಸ್ ಅನ್ನ ನಾವು ಹೇಳ್ತಾ ಇದೀವಿ ಫೈನ್ ಫಸ್ಟ್ ಮತ್ತೆ ಇವತ್ತಿಂದ ಒಂದು ಕ್ವಶನ್ ನೋಡೋದಾದ್ರೆ ಮೆನ್ಷನ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಓಕೆ ಮೆನ್ಷನ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಅಂತ ಹೇಳಿ ಒಂದು ಕ್ವಶನ್ ಇದೆ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಇನ್ಫರ್ಟಿಲಿಟಿ ಅಂದ್ರೆ ಏನು ಓಕೆ ಅ ಕಪಲ್ ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ಚೈಲ್ಡ್ ಓಕೆ ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ಚೈಲ್ಡ್ ಆರ್ ಫಿಮೇಲ್ ಅನೇಬಲ್ ಟು ಬಿಕಮ್ ಕನ್ಸೀವ್ ಅನೇಬಲ್ ಟು ಬಿಕಮ್ ಪ್ರೆಗ್ನೆಂಟ್ ಓಕೆ ಅದನ್ನ ನಾವೇನಂತ ಹೇಳ್ತೀವಿ ಇಲ್ಲಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಓಕೆ ಎಸ್ ಆನ್ಸರ್ ಇನ್ಫರ್ಟಿಲಿಟಿ ಅಂದ್ರೆ ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದೀವಿ ಇನ್ಫರ್ಟಿಲಿಟಿ ಅಂದ್ರೆ ಏನು ಕಪಲ್ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ಚೈಲ್ಡ್ ಆರ್ ಅನೇಬಲ್ ಟು ಬಿಕಮ್ ಪ್ರೆಗ್ನೆಂಟ್ ಅದರಲ್ಲಿ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಓಕೆ ಎಸ್ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇದನ್ನ 2 ಮಾರ್ಕ್ಸ್ ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಓಕೆ ಮೆನ್ಷನ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಓಕೆ ಇಲ್ಲಿ ರೀಸನ್ಸ್ ಏನ್ಪಾ ಅಂತಂದ್ರೆ ಒಂದು ಫಿಸಿಕಲ್ ಡಿಫೆಕ್ಟ್ಸ್ ಇರಬಹುದು ಫಿಸಿಕಲ್ ರೀಸನ್ಸ್ ಓಕೆ ಎಸ್ ಫಿಸಿಕಲ್ ರೀಸನ್ಸ್ ಇರಬಹುದು ನೆಕ್ಸ್ಟ್ ಇನ್ನೊಂದು ಏನ್ಪಾ ಅಂದ್ರೆ ಬೈ ಬರ್ತ್ ಇಂದ ದಟ್ ಈಸ್ ಕನ್ಜನೈಟಲ್ ರೀಸನ್ಸ್ ಕನ್ಜನೈಟಲ್ ಅಂದ್ರೆ ಬೈ ಬರ್ತ್ ಇಂದನಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ಸ್ ಇರೋದು ಇಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದ್ ಏನ್ ರೀಸನ್ಸ್ ಹೇಳ್ತೀವಿ ಇಲ್ಲಿ ಡಿಸೀಸಸ್ ಓಕೆ ಎಸ್ ಡಿಸೀಸಸ್ ಇನ್ನೊಂದು ರೀಸನ್ ಏನಿಲ್ಲಿ ಡಿಸೀಸಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ರೀಸನ್ ಏನ್ಪಾ ಅಂತಂದ್ರೆ ಇವತ್ತು ಮೇಜರ್ ಒಂದು ಪ್ರಾಬ್ಲಮ್ ಏನ್ಪಾ ಅಂದ್ರೆ ಡ್ರಗ್ಸ್ ಓಕೆ ಎಸ್ ಡಿ ಆರ್ ಯು ಜಿ ಎಸ್ ಡ್ರಗ್ಸ್ ಒಂದು ರೀಸನ್ ಆಗಿದೆ ಇನ್ಫರ್ಟಿಲಿಟಿ ಓಕೆ ನೆಕ್ಸ್ಟ್ ಅದರ ಜೊತೆಗೆ ಇನ್ನೊಂದ್ ಕಡೆ ಇಮ್ಯುನಾಲಾಜಿಕಲ್ ರೀಸನ್ ಇರಬಹುದು ಓಕೆ ಇಮ್ಯುನಾಲಾಜಿಕಲ್ ರೀಸನ್ ಎಸ್ ಇನ್ನೂ ಒಂದು ಏನ್ಪಾ ಅಂದ್ರೆ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಸೈಕಾಲಜಿಕಲ್ ರೀಸನ್ಸ್ ಇರಬಹುದು ಓಕೆ ಎಸ್ ಸೈಕಾಲಜಿಕಲ್ ಎಸ್ ಯು ಏನ್ಪಾ ಅಂತಂದ್ರೆ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ನಾನು ಆಲ್ರೆಡಿ ಹೇಳಿದಾಗೆ ಕಪಲ್ ಅನೇಬಲ್ ಟು ಪ್ರೊಡ್ಯೂಸ್ ಚೈಲ್ಡ್ ಓಕೆ ಚೈಲ್ಡ್ ಅವರಿಗೆ ಪ್ರೊಡ್ಯೂಸ್ ಆಗ್ಲಿಕ್ಕೆ ಏನ್ ಕಾರಣ ಅಥವಾ ಇನ್ಫರ್ಟಿಲಿಟಿ ಇರ್ಲಿಕ್ಕೆ ಏನ್ ಕಾರಣ ಅಂದ್ರೆ ಒಂದು ಫಿಸಿಕಲ್ ರೀಸನ್ಸ್ ಇರುತ್ತೆ ಓಕೆ ಫಿಸಿಕಲ್ ರೀಸನ್ಸ್ ಅಲ್ಲಿ ಏನು ಅಂಡರ್ ಡೆವಲಪ್ಡ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಓಕೆ ಬೈ ಬರ್ತ್ ಇಂದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನಾಗಿರುತ್ತೆ ರುಡಿಮೆಂಟರಿ ನಾನ್ ಫಂಕ್ಷನಲ್ ಇರುತ್ತೆ ನೆಕ್ಸ್ಟ್ ಕನ್ಜನೈಟಲ್ ಓಕೆ ಅದೇ ಹೇಳಿದ್ರೆ ಇಲ್ಲಿ ಇದು ಸೇಫ್ ಅಂದ್ರೆ ಬೈ ಬರ್ತ್ ಇಂದನೇ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಡಿಫೆಕ್ಟ್ ಇರೋದು ಇನ್ನ ಅಂದ್ರೆ ಅಲ್ಲಿ ಯೂಸ್ವಲಿ ಯುಟಿರಸ್ ಎಬ್ನಾರ್ಮಲ್ ಶೇಪ್ ಇರೋದು ಓಕೆ ಎಸ್ ನಾನ್ ಫಂಕ್ಷನಲ್ ಓವರಿ ಓಕೆ ಮಿಸ್ಪ್ಲೇಸ್ಮೆಂಟ್ ಆಫ್ ಯುಟಿರೈನ್ ಕ್ಯಾವಿಟಿ ಆತರ ಏನ್ಪಾ ಅಂದ್ರೆ ಕನ್ಜನೈಟಲ್ ಇರುತ್ತೆ ಇನ್ನ ಡಿಸೀಸಸ್ ಸೇ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಓಕೆ ಇಲ್ಲಿ ಯುಟಿರೈನ್ ಕ್ಯಾನ್ಸರ್ ಇತ್ತು ಅಂತಂದ್ರೆ ಇಂಪ್ಲಾಂಟೇಷನ್ ಗೆ ಆಗಲ್ಲ ಅದು ಡಿಸೀಸಸ್ ಅಂತ ಹೇಳ್ತೀವಿ ಇನ್ನ ಡ್ರಗ್ಸ್ ಇವತ್ತು ಹೇಳ್ತಾರ ಇವನ್ ಇನ್ಕ್ಲೂಡಿಂಗ್ ಸ್ಮೋಕಿಂಗ್ ಇರ್ಬೋದು ನಂಬರ್ ಆಫ್ ಫೋರ್ ಬಿಕಾಸ್ ಡ್ರಗ್ಸ್ ದಿ ಕಾಸ್ ಇನ್ಫರ್ಟಿಲಿಟಿ ಓಕೆ ಎಸ್ ಇನ್ನ ನೆಕ್ಸ್ಟ್ ಇಮ್ಯುನಾಲಾಜಿಕಲ್ ಸರ್ಟೆನ್ ಟೈಮ್ ಏನ್ಪಾ ಅಂತಂದ್ರೆ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಪ್ರೆಗ್ನೆನ್ಸಿ ಆಗೋದನ್ನ ಪ್ರಿವೆಂಟ್ ಆಗ್ತಿರುತ್ತೆ ಇನ್ನ ಸೈಕಾಲಜಿಕಲ್ ದೀಸ್ ಆರ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಇದು 2 ಮಾರ್ಕ್ಸ್ ಇಲ್ಲಿ 4 ಬರ್ದಿದ್ರೆ 2 ಮಾರ್ಕ್ಸ್ ನಿಮ್ಗೆ ಸಿಕ್ಬಿಡುತ್ತೆ ಮುಗಿದೋಗುತ್ತೆ ಇನ್ನ ನೆಕ್ಸ್ಟ್ ಮೆನ್ಷನ್ ದ ಸಿಂಪ್ಟಮ್ಸ್ ಆಫ್ STD ಓಕೆ ಎಸ್ ಮೆನ್ಷನ್ ದ ಸಿಂಪ್ಟಮ್ಸ್ ಆಫ್ STD ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವುದು ಏಡ್ಸ್ ಬರ್ದಿದ್ದೀರಾ ಗೊನೋರಿಯಾ ಬರ್ದಿದ್ದೀರಾ ಸಿಫ್ಲಿಸ್ ಬರ್ದಿದ್ದೀರಾ ಜನೈಟಲ್ ಹರ್ಪೀಸ್ ಜನೈಟಲ್ ವ್ಯಾಟ್ಸ್ ಓಕೆ ಹೆಪಾಟೈಟಿಸ್ ಇವು ಏನ್ಪಾ ಅಂದ್ರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ವಿಚ್ ಸ್ಪ್ರೆಡ್ ಆರ್ ಟ್ರಾನ್ಸ್ಫರ್ ಫ್ರಮ್ 1 ಪರ್ಸನ್ ಟು ಅನದರ್ ಪರ್ಸನ್ ಡ್ಯೂರಿಂಗ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆರ್ ಸೆಕ್ಷುವಲ್ ಇಂಟರ್ ಕೋರ್ಸ್ ಅಂತ ನಾವು ಹೇಳ್ತೀವಿ ಇಲ್ಲಿ ಸಿಂಪ್ಟಮ್ಸ್ ಏನು STDಗೆ ನಾನು ಆಲ್ರೆಡಿ ಹೇಳಿದಲ್ಲ STD ಎಕ್ಸಾಂಪಲ್ ಯಾವ್ದು ಹೇಳಿದ್ರಿ
AIDS, gonorrhea, syphilis, genital warts, genital herpes. Okay, no, the hepatitis B. You in pangre STD and the sexually transmitted diseases. And then our diseases banda yen symptoms irutte. Okay, yes, one do. Genital region alli itching irutte. Swelling irutte. Certain fluid discharge irutte. Okay, adhe na virtually itching. Yes. Itching. Andre karta, karta irudu anta hertivi. Okay, next to fluid discharge. Fluid discharge. Okay, fluid. Andre genital region alli certain fluid discharge agudu. Slight pain. Okay, slight pain. Next to swelling. You one symptom ego. Okay, itching agudu, fluid discharge, slight pain, swelling. Okay, yes, etc. The elli andre in the genital region. In the genital region. Okay, in a reproductive tract irutte, genital region alli ee symptoms na now main observe martivi. One will be itching, fluid discharge, slight pain, swelling. Okay, 2 marks ಕೇಳಿದ್ರೆ ಇವು 4 ಬರೋದು ನಡೆಯುತ್ತದೆ. Okay, ಇಲ್ಲಿ ಇನ್ನೊಂದು ಇಂಟರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ಇನ್ಫೆಕ್ಟೆಡ್ ಫೀಮೇಲ್ಸ್ ಆರ್ ಅಸಿಂಪ್ಟೋಮ್ಯಾಟಿಕ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಾಗುತ್ತೆ, ಇನ್ಫೆಕ್ಟೆಡ್ ಫೀಮೇಲ್ಸ್ ಫೀಮೇಲ್ಸ್ ಆರ್ ಅಸಿಂಪ್ಟೋಮ್ಯಾಟಿಕ್. ಅ ಅಂತಂದ್ರೆ ಅಬ್ಸೆಂಟ್, ಸಿಂಪ್ಟಮ್ಸ್ ಅವರಿಗೆ ಬೇಗ ಕಣ್ಣಿಗೆ ಬರಲ್ಲ. ಓಕೆ, ಎ A refers to absent. Asymptomatic. Okay, infected females alli symptoms bega kanbarala, asymptomatic, and hence may be remain undetected. And hence they may be remain undetected. ಬಹಳಷ್ಟು ದಿವಸ ಡಿಸೀಸ್ ಇರೋದೇ ಗೊತ್ತಾಗಲ್ಲ. ರಿಮೈನ್ ಅನ್ಡಿಟೆಕ್ಟೆಡ್ ಫಾರ್ ಲಾಂಗ್ ಟೈಮ್. ಓಕೆ, ಎಸ್, ಎಲ್ಲಿದು ಇನ್ಫೆಕ್ಟೆಡ್ ಫೀಮೇಲ್ಸ್ ಅಲ್ಲಿ. ಓಕೆ, ಇನ್ಫೆಕ್ಟೆಡ್ ಫೀಮೇಲ್ಸ್ ಅಲ್ಲಿ ಸಿಂಪ್ಟಮ್ಸ್ ಬೇಗ ಗೊತ್ತಾಗಲ್ಲ ಇಲ್ಲಿ. ನೆಕ್ಸ್ಟ್, ಅಬ್ಸೆನ್ಸ್ ಆರ್ ಲೆಸ್ ಸಿಗ್ನಿಫಿಕೆಂಟ್ ಸಿಂಪ್ಟಮ್ಸ್. ಅಬ್ಸೆನ್ಸ್ ಆರ್ less significant symptoms in early stages. Okay, less or absence of significant symptoms in the early stages of infection. In the early stages of infection. ಓಕೆ, ಎಸ್, ಅದೇ ಕಾರಣಕ್ಕೆ ಇವು ಲೇಟರ್ ಸ್ಟೇಜಸ್ ಅಲ್ಲಿ ಸಡನ್ ಆಗಿ ಏನಾಗ್ಬಿಡುತ್ತೆ, ಸಿವಿಯರ್ ಪ್ರಾಬ್ಲಮ್ಸ್ ಅನ್ನ ಕಾಸ್ ಮಾಡುತ್ತೆ. ಓಕೆ, ಇನ್ನು ಇನ್ನೊಂದು ನೋಡೋದಾದ್ರೆ ದಿಸ್ ಕುಡ್ ಬಿ ಲೀಡ್ ಟು ಕಾಂಪ್ಲಿಕೇಶನ್. ಇದೆಲ್ಲ ಆಗೋದಕ್ಕೆ ಏನಾಗುತ್ತೆ, ಅಲ್ಲಿ ಕಾಂಪ್ಲಿಕೇಶನ್ ಆಗುತ್ತೆ. ದಿಸ್ ಲೀಡ್ಸ್ ಟು ಕಾಂಪ್ಲಿಕೇಶನ್. ಓಕೆ, ಎಸ್, ದಿಸ್ ಲೀಡ್ಸ್ ಟು ಕಾಂಪ್ಲಿಕೇಶನ್. ಓಕೆ, ಎಸ್, ಆ ಕಾಂಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ವಿಚ್ ಇನ್ಕ್ಲೂಡ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್. ವಿಚ್ ಇನ್ಕ್ಲೂಡ್ PID ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಅದಕ್ಕೆ, PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್. ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್. ಓಕೆ, ಎಸ್, ಅದರ ಜೊತೆಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಯುಟಿರಸ್ ಬಿಟ್ಟು ಬೇರೆ ಜಾಗದಲ್ಲಿ ಇಂಪ್ಲಾಂಟ್ ಆಗುತ್ತೆ. ಓಕೆ, ಈವನ್ ಸರ್ಟನ್ ಟೈಮ್ ಇಟ್ ಕಾಸ್ ವಾಟ್ ವಿ ಕಾಲ್ ಇನ್ಫರ್ಟಿಲಿಟಿ ಆರ್ ಕ್ಯಾನ್ಸರ್ ಆಗ್ಬಹುದು. ಓಕೆ, ಎಸ್, ಇವು ಏನಪ್ಪಾ ಅಂದ್ರೆ ಸಿಂಪ್ಟಮ್ಸ್ ಆಫ್ ಹೇಳ್ಬಹುದು.